Hi children, welcome back to our Kannada class. Today I am going to teach a new lesson for you. Lesson number 16, Janapada Kreedegalu. Makkale, ee dina taragathiyalli naavu gadya 16 janapada kreedegalanna tilithukollona. Paatakke munchitavagi mind map nodana. Mind map andre ee paatadalli baruvantaha sannivesagalagirutte. Janapada andre janara ಗುಂಪು ಅಂತ ಕರೀಬಹುದು ಇಲ್ಲಿ ಜನಪದ ಜನರು ಆಡುವಂತ ಭಾಷೆನ ಜನಪದ ಅಂತೀವಿ ಜನಪದರು ಅಂದ್ರೆ ಜನರ ಗುಂಪು ಅವರ ಭಾಷೆನ ನೋಡಬಹುದು ಅವರ ಕ್ರೀಡೆಗಳು ನಾವು ಈ ಒಂದು ಪಾಠದಲ್ಲಿ ತಿಳಿಸಿಕೊಳ್ಳೋದು ಇವರು ಆಡುವಂತ ಕ್ರೀಡೆಗಳು ಯಾವ್ಯಾವು ಚೆಂಡಾಟ ಕಂಬಳ ಕಬಡ್ಡಿ ಕೋಳಿ ಕಾಳಗ ಈ ನಾಲ್ಕು ಕ್ರೀಡೆಗಳನ್ನು ಈ ಪಾಠದಲ್ಲಿ ತಿಳಿದುಕೊಳ್ಳಬಹುದು ಮಕ್ಕಳೇ ಇದು ಮೈಂಡ್ ಮ್ಯಾಪ್ ಆಗಿದೆ ಮಕ್ಕಳೇ ಈ ಪಾಠದಲ್ಲಿ ಬರುವಂತ ಕೆಲವು ಪದಗಳ ಅರ್ಥವನ್ನು ತಿಳಿತಾ ಹೋಗೋಣ ಪದಗಳ ಅರ್ಥ ವರ್ಡ್ ಮೀನಿಂಗ್ಸ್ ಅನಕ್ಷರಸ್ಥ ಓದು ಬರಹ ಗೊತ್ತಿಲ್ಲದವ ಅನ್ಎಜುಕೇಟೆಡ್ ಕಸುಬು ವೃತ್ತಿ ವರ್ಕ್ ತಲೆಮಾರು ವಂಶ ಬೆಳಿಗೆ ಅಂತಾನೂ ಸಹ ಕರೀತೀವಿ ಜನರೇಷನ್ ಪರಂಪರೆ ಹಿಂದಿನಿಂದಲೂ ನಡೆದು ಬಂದಿರುವ ಹೆರಿಟೇಜ್ ಪರೋಕ್ಷ ಕಣ್ಣಿಗೆ ಕಾಣದಿರುವ ಇಂಡೈರೆಕ್ಟ್ ದಿಸ್ ಆರ್ ಆಲ್ ವರ್ಡ್ ಮೀನಿಂಗ್ಸ್ ಇನ್ ದಿಸ್ ಚಾಪ್ಟರ್ ಮಕ್ಕಳೇ ಈಗಾಗಲೇ ನಾವು ಮೈಂಡ್ ಮ್ಯಾಪ್ ಮತ್ತು ಪದಗಳ ಅರ್ಥವನ್ನು ತಿಳಿದುಕೊಂಡಿದ್ದೀವಿ ಈಗ ಗದ್ಯದ ಕಡೆ ಬರೋಣ ಈಗ ಗದ್ಯವನ್ನು ಓದ್ತೀನಿ ಗಮನಿಸಿ ಗದ್ಯ 16 ಜನಪದ ಕ್ರೀಡೆಗಳು ಜನಪದ ಎಂದರೆ ನಿರ್ದಿಷ್ಟವಾದ ಪ್ರದೇಶದಲ್ಲಿ ವಾಸಿಸುವ ಜನರ ಗುಂಪು ಈ ಪ್ರದೇಶ ಹಳ್ಳಿಯಾಗಿರಬಹುದು ಪಟ್ಟಣವಾಗಿರಬಹುದು ಈ ಗುಂಪು ಅನಕ್ಷರಸ್ಥರಿರಬಹುದು ಅಕ್ಷರಸ್ಥರಿರಬಹುದು ಇವರನ್ನೆಲ್ಲ ಜನಪದರು ಎಂದು ಕರೆಯುತ್ತಾರೆ ಪ್ರದೇಶ ಭಾಷೆ ಧರ್ಮ ಕಸುಬು ಜಾತಿ ಇತ್ಯಾದಿಗಳು ಇವರನ್ನೆಲ್ಲ ಸಮಾನ ನೆಲೆಯಲ್ಲಿ ಒಂದುಗೂಡಿಸುವ ಅಂಶಗಳು ಹೀಗೆ ಸಮಾನ ನೆಲೆಯಲ್ಲಿ ಒಂದುಗೂಡಿ ಬದುಕುತ್ತಿರುವ ಪ್ರತಿಯೊಂದು ಜನಪದಕ್ಕೂ ತನ್ನದೇ ಆದ ಪರಂಪರೆ ಇರುತ್ತದೆ ಈ ಪರಂಪರೆಯ ಆಚಾರ ವಿಚಾರಗಳು ಬಾಯಿಯಿಂದ ಬಾಯಿಗೆ ತಲೆಮಾರಿನಿಂದ ತಲೆಮಾರಿಗೆ ಹರಿದು ಬರುತ್ತಿವೆ ಉಡುಗೆ ತೊಡುಗೆ ಕ್ರೀಡೆ ಕಲೆ ಮನರಂಜನಾ ವಿಧಾನ ಧಾರ್ಮಿಕ ಆಚರಣೆಗಳು ಆಹಾರ ಪದ್ಧತಿ ಮುಂತಾದವು ಜಾನಪದ ಪರಂಪರೆಯಲ್ಲಿ ಹರಿದು ಬರುವ ಅಂಶಗಳು ಈ ಎಲ್ಲ ಅಂಶಗಳು ಒಳಗೊಳ್ಳುವ ಚೌಕಟ್ಟನ್ನು ಜನಪದ ಎಂದು ಕರೆಯುತ್ತಾರೆ ಜನಪದರು ಪ್ರತಿನಿತ್ಯ ತಮ್ಮ ಕೆಲಸ ಕಾರ್ಯಗಳಲ್ಲಿ ನಿರತರಾಗುತ್ತಾರೆ ಗಾಡಿ ಹೊಡೆಯುವುದು ನೀರು ಹಾಯಿಸುವುದು ಉಳುಮೆ ಮಾಡುವುದು ಮಡಿಕೆ ಮಾಡುವುದು ಪೈರು ನೆಡುವುದು ಹೀಗೆ ನಿರಂತರವಾಗಿ ಮಾಡುವ ತಮ್ಮ ಕೆಲಸಗಳಿಂದ ಕೆಲವು ಕಾಲ ವಿಶ್ರಾಂತಿ ಪಡೆಯಲು ಪರಂಪರೆಯೊಂದಿಗೆ ಅನೇಕ ಅವ್ಯಾಸಗಳು ಬೆಳೆದು ಬಂದಿವೆ ಕತೆ ಹೇಳುವುದು ಹಾಡು ಹೇಳಿಸುವುದು ಒಗಟು ಹಾಕುವುದು ಹೀಗೆ ಮಾನಸಿಕ ಚಟುವಟಿಕೆಗಳ ಮೂಲಕ ಮನರಂಜನೆ ಪಡೆದುಕೊಂಡರೆ ಅನೇಕ ಆಟಗಳನ್ನಾಡಿ ದೇಹ ಶ್ರಮದಿಂದ ಆನಂದ ಪಡೆಯುತ್ತಾರೆ ಆಟ ಪರೋಕ್ಷವಾಗಿ ಬದುಕಿನ ಹಲವು ಸಂಗತಿಗಳ ಪಾಠ ಕಲಿಸುತ್ತದೆ ಜಾನಪದ ಕ್ರೀಡೆಗಳಲ್ಲಿ ಇಬ್ಬರ ನಡುವೆ ನಡೆಯುವ ಆಟಗಳಿಂದ ಹಿಡಿದು ಇಡೀ ಸಮೂಹವೇ ಭಾಗಿಯಾಗಿ ಆಡುವ ವೈವಿಧ್ಯಮಯ ಕ್ರೀಡೆಗಳಿವೆ ಮಕ್ಕಳೇ ಈಗಾಗಲೇ ಓದಿದಂತಹ ಭಾಗದ ಅರ್ಥವನ್ನು ತಿಳಿದುಕೊಳ್ಳೋಣ ಏನು ಈ ಜನಪದ ಕ್ರೀಡೆಗಳು ಜನಪದರು ಯಾರು ಜನಪದ ಅಂದರೆ ಏನು ಅಂತ ಅರ್ಥ ತಿಳಿದುಕೊಳ್ತಾ ಹೋಗೋಣ ಜನಪದ ಅಂದರೆ ಜನರು ಆಡುವಂತಹ ಭಾಷೆಯನ್ನು ಜನಪದ ಅಂತ ಕರಿತೀವಿ ಜನಪದರು ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅಂದರೆ ಅದು ಹಳ್ಳಿ ಆಗಿರಬಹುದು ಪಟ್ಟಣ ಆಗಿರಬಹುದು ಅಲ್ಲಿ ಇರುವಂತಹ ಜನರನ್ನು ಜನಪದರು ಅಂತ ಕರಿತೀವಿ
ಅವರ ಭಾಷೆ ಧರ್ಮ ಕಸುಬು ಜಾತಿ ಕ್ರೀಡೆಗಳು ಇವೆಲ್ಲವೂ ಒಂದಾಗಿರುತ್ತೆ ಅವರು ಯಾವುದೇ ಒಂದು ತಾರತಮ್ಯ ಮಾಡುವುದಿಲ್ಲ ಇಂತಹವರನ್ನ ನಾವು ಜನಪದರು ಅಂತ ಕರೀತೀವಿ ಈ ಜನಪದರು ಅವರದೇ ಆದ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಯಾವ ಯಾವ ಕೆಲಸಗಳು ಎತ್ತಿನ ಗಾಡಿ ಹೊಡೆಯೋದು ನೀರು ಆಯಿಸೋದು ಪೈರನ್ನು ಉಳೋದು ಉಳುಮೆ ಮಾಡೋದು ಈ ಥರ ಕೆಲಸಗಳನ್ನು ಮಾಡಿಕೊಂಡು ವೃತ್ತಿಗಳನ್ನು ಮಾಡ್ತಾ ಇರ್ತಾರೆ ಈ ವೃತ್ತಿಗಳನ್ನು ಮಾಡುವ ಸಂದರ್ಭದಲ್ಲಿ ವಿಶ್ರಾಂತಿ ವೇಳೆಯಲ್ಲಿ ಕೆಲವೊಂದು ಆಸಕ್ತಿಕರವಾದಂತಹ ಆಟಗಳನ್ನು ಆಡ್ತಾ ಇರ್ತಾರೆ ಅವು ಏನಂದರೆ ಒಗಟುಗಳನ್ನು ಕೇಳೋದು ಹಾಡನ್ನು ಹೇಳೋದು ಕಥೆಗಳನ್ನು ಹೇಳೋದು ಈ ರೀತಿ ಮನರಂಜನಾ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಅದೇ ರೀತಿ ಈ ಒಂದು ಪಾಠದಲ್ಲಿ ಯಾವ ಯಾವ ಕ್ರೀಡೆಗಳನ್ನು ಇವರು ಆಡ್ತಾರೆ ಅಂತೇಳಿ ನೋಡೋಣ ಮಕ್ಕಳೇ ಮಕ್ಕಳೇ ಈಗಾಗಲೇ ನಾವು ಎರಡು ಪ್ಯಾರಾಗ್ರಾಫ್ನ ಅರ್ಥವನ್ನು ತಿಳಿದುಕೊಂಡಿದ್ದೀವಿ ಈಗ ಕ್ರೀಡೆಗಳು ಯಾವ್ಯಾವು ಅಂತ ನೋಡೋದಾದರೆ ಒತ್ತಿನಿ ಗಮನಿಸಿ ಚೆಂಡಾಟ ಹಬ್ಬ ಹರಿದಿನಗಳು ಬಂತು ಎಂದರೆ ಹಳ್ಳಿಗಳಲ್ಲಿ ಎಲ್ಲೆಡೆ ಅನೇಕ ಆಟಗಳು ಪ್ರಾರಂಭಗೊಂಡಿರುತ್ತದೆ ಅದರಲ್ಲಿ ಚೆಂಡಾಟವು ಒಂದು ಊರಿನ ಗುಡಿ ಬಯಲಿನಲ್ಲಿ ಊರಿನವರೆಲ್ಲ ಜಮಾಯಿಸುತ್ತಾರೆ ಹರೆಯದ ಹುಡುಗರ ಗುಂಪು ಚೆಂಡಾಟ ಆಡಲು ಪ್ರಾರಂಭಿಸುತ್ತಾರೆ ಚೆಂಡಾಡಿರೋ ಚೆಂಡಾಡಿರೋ ಚೆಂಡಿಟ್ಟಾಡಿರೋ ನಮ್ಮ ಚೆಂಡಿಗೂ ರಾಮನ ಕೊಂಡಾಡಿರೋ ಎಂದು ಆಡುತ್ತಾ ಒಂದು ಗುಂಪಿನ ಹುಡುಗರು ಕೂಗುತ್ತಾ ಲಗ್ಗೆ ಕಲ್ಲುಗಳ ಗುಂಪು ಲಗ್ಗೆ ಅಂದರೆ ಕಲ್ಲುಗಳ ಗುಂಪು ಉರುಳಿಸುತ್ತಾರೆ ಮತ್ತೊಂದು ಗುಂಪಿನವರು ಹರತೋ ಹರತೋ ಎಂದು ಉರುಳಿಸಿದ್ದವರನ್ನು ಚೆಂಡಿನಿಂದ ಹೊಡೆದು ಔಟ್ ಮಾಡಲು ತವಕಿಸುತ್ತಿರುತ್ತಾರೆ ಇದೊಂದು ಉತ್ಸಾಹಶೀಲ ಸ್ಪರ್ಧೆಯಾಗಿರುತ್ತದೆ ನೋಡುವ ಜನರ ಕೇಕೆ ಶಿಳ್ಳೆಗಳು ಆಡುವ ಹುಡುಗರಿಗೆ ಪ್ರೋತ್ಸಾಹ ಹಾಗೂ ಪ್ರಚೋದಕವಾಗಿರುತ್ತದೆ ಕಂಬಳ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರಿಯ ಜನಪದ ಕ್ರೀಡೆ ಕಂಬಳ ಬೇಸಾಯವೇ ಜನರ ಮುಖ್ಯ ವೃತ್ತಿಯಾಗಿರುವ ಈ ಜಿಲ್ಲೆಯಲ್ಲಿ ಮಳೆ ಕಡಿಮೆಯಾಗಿ ಎರಡನೆಯ ಬೆಳೆ ಬೆಳೆಯುವ ಕಾಲದಲ್ಲಿ ಕಂಬಳಗಳು ನಡೆಯುತ್ತವೆ ಇದೊಂದು ವಿನೋದ ಹಾಗೂ ರೋಮಾಂಚಕಾರಿ ಕ್ರೀಡೆಯಾಗಿದೆ ಒಂದು ವಿಶಾಲವಾದ ಹೊಲ ಅಥವಾ ಗದ್ದೆಯನ್ನು ಉತ್ತಿ ನೀರು ಬಿಟ್ಟು ಕೆಸರು ಮಾಡುತ್ತಾರೆ ಸುಮಾರು ಉದ್ದಕ್ಕೆ ಅಗಲಕ್ಕೆ ಕೆರೆ ಬಿಟ್ಟು ಕಡಿದು ಓಟದ ಜಾಗವನ್ನು ಪ್ರತ್ಯೇಕಿಸಿ ಪ್ರಶಂಸೆಗೊಳಿಸುತ್ತಾರೆ ಓಟಕ್ಕೆಂದೇ ಬಲಿಷ್ಠವಾಗಿ ಬೆಳೆಸಲಾಗುವ ಕೋಣಗಳನ್ನು ಸಿಂಗರಿಸಿ ವಾದ್ಯ ಘೋಷಗಳೊಂದಿಗೆ ಮೆರವಣಿಗೆಯ ಮೂಲಕ ಕಂಬಳ ಗದ್ದೆಯ ಬಳಿಗೆ ತರುತ್ತಾರೆ ಒಂದೊಂದು ಜೊತೆ ಕೋಣಗಳನ್ನು ವಿಧಿವತ್ತಾಗಿ ಕಂಬಳದ ಗದ್ದೆಗೆ ಇಳಿಸುತ್ತಾರೆ ಕೋಣಗಳಿಗೆ ಕಟ್ಟಿದ ಹಗುರವ ಹಲಗೆಯ ಮೇಲೆ ಕೋಣಗಳನ್ನು ಓಡಿಸುವ ವ್ಯಕ್ತಿ ನಿಲ್ಲುತ್ತಾನೆ ಮೇಲೆ ನಿಂತು ಎಡಗೈಯಿಂದ ಬಿಗಿಯಾಗಿ ಕೋಣದ ಬಾಲವನ್ನು ಹಿಡಿದುಕೊಂಡು ಬಲಗೈಯಲ್ಲಿ ಚಾವಟಿ ಹಿಡಿದು ಅದರ ಬೆನ್ನಿನ ಮೇಲೆ ಹೊಡೆದು ಅವುಗಳನ್ನು ವೇಗವಾಗಿ ಓಡುವಂತೆ ಪ್ರಚೋದಿಸುತ್ತಾನೆ ಗದ್ದೆಯ ಮೇಲ್ಬದಿಯಲ್ಲಿ ಕಿಕ್ಕಿರಿದು ನಂತ ಪ್ರೇಕ್ಷಕರು ಉತ್ಸಾಹ ಆನಂದದಿಂದ ಸಿಳ್ಳು ಹೊಡೆಯುತ್ತಾ ಕೇಕೆ ಹಾಕುತ್ತಾ ಉರಿದುಂಬಿಸುತ್ತಾರೆ ವೇಗವಾಗಿ ಓಡಿ ಗುರಿ ಮುಟ್ಟಿದ ಕೋಣಗಳು ಯಾವುವು ಎಂಬುದರಿಂದ ಗೆಲುವನ್ನು ನಿರ್ಧರಿಸುತ್ತಾರೆ ಕಂಬಳದಲ್ಲಿ ಗೆದ್ದ ಕೋಣಗಳ ಒಡೆಯರಿಗೆ ಪಾರಿತೋಷಕಗಳನ್ನು ನೀಡುತ್ತಾರೆ ನಂತರ ಕಂಬಳದಲ್ಲಿ ಗೆದ್ದ ಕೋಣಗಳನ್ನು ಅಲಂಕರಿಸಿ
ವಾದ್ಯ ಘೋಷಗಳೊಂದಿಗೆ ಊರಿನಲ್ಲೆಲ್ಲ ವೈಭವದಿಂದ ಮೆರವಣಿಗೆ ಮಾಡಿಸುತ್ತಾರೆ. ಕಬಡ್ಡಿ ಭಾರತದಲ್ಲಿ ಹುಟ್ಟಿ ಬೆಳೆದಿರುವ ಮುಖ್ಯ ಜನಪದ ಆಟಗಳಲ್ಲಿ ಕಬಡ್ಡಿಯು ಒಂದು. ಒಂದೇ ಉಸಿರಿಗೆ ಕಬಡ್ಡಿ 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 ಎಂದೋ ಇಲ್ಲವೋ ಅತುತ್ ಅತುತ್ ಎಂದೋ ಇಲ್ಲವೇ ಗುಡು ಗುಡು ಎಂದೋ ಇಲ್ಲವೇ ಚುಡು ಚುಡು ಎಂದೋ ಹೇಳುತ್ತಾ ಎದುರು ಪಕ್ಷದವರೊಡನೆ ಸೆಣಸಿ ಹಿಂದೆ ಬರುವ ಈ ಆಟ ಹಳ್ಳಿ ನಗರಗಳನ್ನದೆ ಎಲ್ಲೆಡೆ ಆಡುವ ಜನಪ್ರಿಯ ಆಟವಾಗಿದೆ. ಒಂಬತ್ತು ಆಟಗಾರರಿರುವ ಎರಡು ತಂಡಗಳು ಇರುತ್ತವೆ. ಬಹಳ ಹೊತ್ತು ಉಸಿರು ಹಿಡಿದುಕೊಳ್ಳುವ ಶಕ್ತಿ ಎದುರಾಳಿಗಳ ಹಿಡಿತದಿಂದ ನುಸುಳಿಕೊಂಡು ಹಿಂದೆ ಬರುವ ಚಾಕಚಕ್ಯತೆ ಇದ್ದರೆ ಉತ್ತಮ ಕಬಡ್ಡಿ ಆಟಗಾರರಾಗುತ್ತಾರೆ. ಕೋಳಿ ಕಾಳಗ ಭಾರತ ಚೀನಾ ಪರ್ಷಿಯಾ ದೇಶಗಳಲ್ಲಿ ಪ್ರಾಚೀನ ಕಾಲದಿಂದಲೂ ಕೋಳಿ ಕಾಳಗ ತುಂಬ ಪ್ರಸಿದ್ಧವಾದುದು. ನಮ್ಮ ದೇಶದಲ್ಲಿ ನಡೆಯುತ್ತಿದ್ದ ಕೋಳಿ ಕಾಳಗಗಳನ್ನು ಇಂಗ್ಲೆಂಡಿನ ಅನೇಕ ದೊರೆಗಳು ಮೆಚ್ಚಿಕೊಂಡಿದ್ದರು. ನಮ್ಮ ದೇಶದಲ್ಲಿ ಭೂತದ ನೇಮ ಕಂಬಳ ಜಾತ್ರೆ ಹಬ್ಬ ಹರಿದಿನಗಳ ಮಾರನೇ ದಿನ ಕೋಳಿ ಕಾಳಗ ಆಟವನ್ನು ನಡೆಸುವ ರೂಢಿಯಿದೆ. ವಿಶಾಲವಾದ ಹುಲ್ಲು ಮೈದಾನಗಳಲ್ಲಿ ಅಥವಾ ಗದ್ದೆ ಬಯಲುಗಳಲ್ಲಿ ಕೋಳಿ ಕಾಳಗಗಳು ನಡೆಯುತ್ತವೆ. ವಿಶೇಷ ತಳಿಯ ಕೋಳಿಗಳನ್ನು ಚೆನ್ನಾಗಿ ಪೋಷಿಸಿ ಕಾಳಗಕ್ಕೆ ಯೋಗ್ಯವಾಗುವಂತೆ ಬೆಳೆಸುತ್ತಾರೆ. ಆಕ್ರಮಣ ನಡೆಸಲು ಕೋಳಿಯ ಕಾಲಿಗೆ ಕತ್ತಿಯನ್ನು ಕಟ್ಟುತ್ತಾರೆ. ಸ್ಪರ್ಧಿಸುವ ಎರಡು ಕೋಳಿಗಳನ್ನು ಅದರ ಒಡೆಯರು ಮುಖಾಮುಖಿ ಎದುರಿಸುವಂತೆ ಬಿಡುತ್ತಾರೆ. ನೆರೆದಿರುವ ಪ್ರೇಕ್ಷಕರು ಶಿಳ್ಳೆ ಒಡೆಯುತ್ತಾ ಕೈ ತಟ್ಟುತ್ತಾ ತಲೆಗೆ ಸುತ್ತಿರುವ ವಸ್ತ್ರದಿಂದ ಬೀಸುತ್ತಾ ಕೋಳಿಗಳನ್ನು ಉರಿದುಂಬಿಸುತ್ತಾರೆ. ಒಂದು ಕೋಳಿ ಸಾಯುವ ತನಕ ಅಥವಾ ಒಂದು ಕೋಳಿ ಕಾದಾಡಲು ಅಶಕ್ತವಾಗಿ ಹೋಗುವವರೆಗೂ ಕಾಳಗ ನಡೆಯುತ್ತಿರುತ್ತದೆ. ಹೀಗೆ ಬಗೆ ಬಗೆಯ ಆಟಗಳು ಸಾವಿರಾರು ವರ್ಷಗಳಿಂದಲೂ ನಡೆದು ಬಂದಿದೆ. ಮನುಷ್ಯನಿಗೆ ಹಿಂದೆ ದುಡಿಮೆ ಇಷ್ಟು ವಿರಾಮ ಇಷ್ಟು ಎಂಬ ವ್ಯತ್ಯಾಸಗಳು ಇರಲಿಲ್ಲ. ಹೊಟ್ಟೆ ತುಂಬಿದ ಮೇಲೆ ಮೈಚಾಚಿ ಮಲಗಬಹುದು, ಆದರೆ ಎಷ್ಟು ಹೊತ್ತು? ಬೇಸರವಾದಾಗ ಹೇಳಲೇಬೇಕು, ಎದ್ದ ಮೇಲೆ ಏನಾದರೂ ಮಾಡಲೇಬೇಕು. ಒಂಟಿಯಾಗಿ ಇಲ್ಲವೇ ಗುಂಪಾಗಿ ಕುಣಿಯುವುದು ಆಡುವುದು ಆಟ ಆಡುವುದು. ಹಾಗೆ ಕ್ರಮಕ್ರಮವಾಗಿ ಬಗೆ ಬಗೆಯ ಆಟಗಳು ಹುಟ್ಟಿರಬೇಕು. ಆದರೆ ಈ ಆಧುನಿಕ ದಿನಗಳಲ್ಲಿ ಆಟಗಳಿಗೆ ವಿಶ್ವ ಮಾನ್ಯತೆ ದೊರೆತಿದ್ದು ಆದ್ದರಿಂದ ಆರೋಗ್ಯ ಹಣ ಕೀರ್ತಿ ಎಲ್ಲವನ್ನು ಪಡೆಯುವಷ್ಟು ಪ್ರಮಾಣದಲ್ಲಿ ಬೆಳೆದು ನಿಂತಿದೆ. ಮಕ್ಕಳೇ, ಈಗಾಗಲೇ ಓದಿದಂತಹ ಆಟಗಳ ಬಗ್ಗೆ ಈಗಾಗಲೇ ನಿಮಗೆ ತಿಳಿದುಕೊಂಡಿದ್ದೀರಾ. ಮತ್ತೊಂದು ಸಾರಿ ಅದರ ಆಟಗಳ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಚೆಂಡಾಟ. ಚೆಂಡಾಟ ಅಂದರೆ ಎರಡು ಗುಂಪುಗಳು ಇರ್ತವೆ, ಎ ತಂಡ ಬಿ ತಂಡ ಎರಡು ಗುಂಪುಗಳು ಇರ್ತವೆ. ಒಂದು ದೊಡ್ಡ ಮೈದಾನದಲ್ಲಿ ಸೇರಿರ್ತಾರೆ. ಅವರು ಕಲ್ಲುಗಳನ್ನು ಇಟ್ಟಿರ್ತಾರೆ, ಮೈದಾನದಲ್ಲಿ ಕಲ್ಲುಗಳನ್ನು ಜೋಡಿಸಿರ್ತಾರೆ ಒಂದರ ಮೇಲೆ ಒಂದು. ಒಂದು ತಂಡದಿಂದ ಆ ಕಲ್ಲುಗಳನ್ನು ಉರುಳಿಸಿರ್ತಾರೆ, ಇನ್ನೊಂದು ತಂಡ ಆ ಕಲ್ಲುಗಳನ್ನು ಕರೆಕ್ಟಾಗಿ ಮಾಡಬೇಕು, ಕರೆಕ್ಟಾಗಿಡಬೇಕು ಅಂಥೇಳಿ ಓಡಾಡ್ತಾ ಇರ್ತಾರೆ. ಈ ಒಂದು ತಂಡ ಯಾರು ಕಲ್ಲುಗಳನ್ನು ಜೋಡ್ಸೋಕ್ಕೆ ಬರ್ತಾರೋ ಅವರಿಗೆ ಚೆಂಡಿನಿಂದ ಹೊಡೆದು ಅವರನ್ನು ಔಟ್ ಮಾಡಿಬಿಡ್ತಾರೆ. ಇದು ಚೆಂಡಾಟ ಮಕ್ಕಳೇ. ಇನ್ನು ಎರಡನೇದಾಗಿ ನೋಡೋದಾದರೆ ಕಂಬಳ. ಈಗಾಗಲೇ ಹೇಳಿದ್ದೀನಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕಂಬಳ ಎನ್ನುವುದು ಬಹಳ ಪ್ರಾಮುಖ್ಯತೆಯ ಆಟ ಆಗಿರುತ್ತೆ. ಈ ಕಂಬಳಕ್ಕೆ ಎಮ್ಮೆ ಕೋಣಗಳು ಬೇಕಾಗಿರುತ್ತೆ. ಎಮ್ಮೆ ಕೋಣಗಳನ್ನು ಬಲಿಷ್ಠವಾಗಿ ಸಾಕಿರ್ತಾರೆ. ಕೆಸರು ಗದ್ದೆಯಲ್ಲಿ ಯಾವುದು ಫಾಸ್ಟ್ ವೇಗವಾಗಿ ಓಡಿರ್ತವೋ
ಅವುಗಳಿಗೆ ಬಹುಮಾನಗಳನ್ನು ಸಹ ಕೊಡ್ತಾ ಬರ್ತಾರೆ ಆ ಯಜಮಾನರಿಗೆ ಪ್ರಶಸ್ತಿಗಳನ್ನು ಕೊಡ್ತಾರೆ ಚೆನ್ನಾಗಿ ಸಾಕಿದ್ದಿ ಅಂತ ಹೇಳಿ ಇದು ಕಂಬಳ ಆಟ ಮಕ್ಕಳೇ ಮೂರನೇದಾಗಿ ಕಬಡ್ಡಿ ಆಟಗಳು ಕಬಡ್ಡಿ ಈಗಾಗಲೇ ನಮಗೆ ಗೊತ್ತಿದೆ ಭಾರತ ದೇಶದಲ್ಲಿ ಕಬಡ್ಡಿ ಆಟ ಒಂದು ಒಳ್ಳೆಯ ಆಟ ಎಲ್ಲರಿಗೂ ಗೊತ್ತಿರುವ ಆಟ ಇಲ್ಲಿ ಒಂಬತ್ತು ಜನಗಳು ಇರ್ತಾರೆ ಎ ತಂಡ ಬಿ ತಂಡ ಎಕ್ಸಾಂಪಲ್ ಎ ತಂಡದವರು ಒಬ್ಬರು ಒಂದು ಒಳಗಡೆ ಬಿ ತಂಡ ಇರುವಂತಹ ವ್ಯಕ್ತಿಗಳನ್ನು ಕಬಡ್ಡಿ 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 ಅಂಥೇಳಿ ಅವರನ್ನು ಮುಟ್ಟಿ ಆ ತಂಡದಿಂದ ಹೊರಬಂದು ಒಂದು ಔಟರ್ ಲೈನ್ ಹಾಕಿರ್ತಾರೆ ಆ ಗೆರೆಯನ್ನು ಮುಟ್ಟಬೇಕು ಇದು ಈ ಕಬಡ್ಡಿ ಆಟ ಅಂತ ಹೇಳ್ತೀವಿ ಅದೇ ರೀತಿ ಕೋಳಿ ಕಾಳಗ ಹಳ್ಳಿಗಳಲ್ಲಿ ಬಹುಮುಖ್ಯವಾಗಿ ಆಡುವಂತಹ ಆಟಗಳಿವು ಈ ಕೋಳಿ ಕಾಳಗಳಿಗೆ ತನ್ನದೇ ಆದಂತಹ ಒಂದು ಕೋಳಿಗಳನ್ನು ಬಲಿಷ್ಠವಾಗಿ ಸಾಕಿರ್ತಾರೆ ಒಂದು ದೊಡ್ಡ ಮೈದಾನದಲ್ಲಿ ಎರಡು ಕೋಳಿಗಳ ನಡುವೆ ಜಗಳವನ್ನು ಸೃಷ್ಟಿಸುತ್ತಾರೆ ಆ ಕೋಳಿಗಳಿಗೆ ಒಂದು ಕಾಲಿಗೆ ಒಂದು ಚಾಕವನ್ನು ಕಟ್ಟಿರ್ತಾರೆ ಚೋರಿಯನ್ನು ಕಟ್ಟಿರ್ತಾರೆ ಯಾವುದು ಸಾಯಿಸುತ್ತೋ ಅದಕ್ಕೆ ಬಹುಮಾನವನ್ನು ನೀಡ್ತಾರೆ ಇದು ಕೋಳಿ ಕಾಳಗ ಆಗಿದೆ ಮಕ್ಕಳೇ ಈ ಎಲ್ಲ ಆಟಗಳನ್ನು ನೋಡೋದಾದರೆ ನಾವು ಒಂದು ಜನಪದ ಪರಂಪರೆಯನ್ನು ಇರುವಂತಹ ಒಂದು ಪ್ರದೇಶದಲ್ಲಿ ಮಾತ್ರ ಮಕ್ಕಳೇ ಇದು ಈ ಪಾಠದ ಮುಖ್ಯಾಂಶ ಸಾರಾಂಶವಾಗಿದೆ ಯಾವತ್ತಾದರೂ ಒಂದು ಫ್ರೀಯಾಗಿದ್ದಾಗ ಎಲ್ಲಾದರೂ ಒಂದು ಹಳ್ಳಿಗಳಿಗೆ ಹೋಗಿ ಈ ಆಟಗಳನ್ನು ನೋಡಿಕೊಂಡು ಬನ್ನಿ ಮಕ್ಕಳೇ ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಗಿದೆ ಮಕ್ಕಳೇ Folklore means a group of people living in a particular area. The area can be a village, a town. This group may be illiterate, illiterate. These are all known as Janapas, region, language, religion. Kasubu, caste, etc. are all united in a common ground. Thus, every folk who live together in equal ground has its own heritage. The ritual ideas that flow from mouth to mouth, from generation to generation. Dress, clothing, sports, art, entertainment, religious rituals, food habits are elements of the folk tradition. The framework that encompasses all these aspects is called folklore, where people are engaged in their work. Many hobbies have grown up with the heritage of relaxing for some time with their constant work, such as carriage, watering, plowing, potting and planting, storytelling, singing, puzzle making, and other forms of mental activity are entertained through physical activity. The game indirectly teaches many lessons about life. In folk sports, there are a wide variety of sports. Ranging from the two being involved. Festive festivals, as usual, there are many games in the villages, one of them. All of the people gathered in the hut, a group of adolescent boys start playing ball. A bunch of boys shouting, Chendidero, Chendidero, Chenditerdero, Achendiku Rama Kondidero, and rolling into the lag. Another group is hitting the ball to the out of those who have thrown hato or hato. It will be an exciting competition. Hearing, whistling, playing and listening to people is encouraging. Kambala, the most popular folk sport in the Dakshina Kannada district, the main occupation of the people is the kambala, which is held during the rainy season and the second crop. It is a fun and exciting sport. Answer a wide field or barn, leaving water and sludge. To optimize the length and width of the pools, separate the race fields. The chambers, which are fortified for the race, are decorated with marching bands and brought to the railing. One by one, the chambers are formally dropped into a blanket. The man who runs the chambers rests on a spreading board tied to the chambers. Standing on top, he grabs the tail with his left hand, whips it in the right hand, and hits his back, prompting them to run faster. The crowded crowd at the top of the chin cheerfully cheers and cheers. Run fast and decide on the winnings from which targets are hit.
gifting wares to the owners of the chambers worn in the blanket. Then they parade around the village with bank slogans decorating the winning halls. Kabaddi. Kabaddi is one of the main folklore games that originated in India. Kabaddi, kabaddi, kabaddi or kudu, kudu or chudu chudu in one breath. This is a popular game that is played all over the village and city. There will be two teams of 9 players. If you have the power to hold the breath for a long time and have the ability to sneak past opponents, you will become a good kabaddi player. Poultry. Poultry has been very popular in India, China and Persia since ancient times. Many of the complaints in England were appreciated by the poultry trade in our country. In our country, it is the norm to play a game of ghosts, blankets, fairs, festivals and feasts on the next day. Poultry fights can take place on vast grasslands or on the grasslands. Special breed chickens are well proclaimed and bred to be fit. They use a sword to the chicken's leg to attack. Two competing chickens are left face to face by their owners. Neighboring spectators cheer the chickens by whistling, clapping their hands and waving their heads. The fight continues until a hen dies or a chicken goes off to fight. These types of games have been around for thousands of years. There were no differences in the amount of work and leisure that man had in the past. My chachi can sleep on the stomach full, but how long, get up when tired. Upon waking up, something has to be done. Different types of games, such as singing or playing together, singing, playing. But in these modern days, games have become so universal that they have grown to such a degree that health. Children, I hope this chapter is clear to you. We'll see in the next class. Bye-bye.